ಎಲ್ಲಿ? ನಮಸ್ತೆ, ಶ್ರೀ ಆರಾಧ್ಯ ಚಾನಲ್ಗೆ ಸ್ವಾಗತ. ಏನ್ ಮಾಡ್ತಿದ್ದೀರಾ ನೀವೆಲ್ಲರೂ? ಹೇಗಿದ್ದೀರಾ ನನಗೆ ಕಾಮೆಂಟ್ ಮಾಡಿ. ಆ್ಯಂಡ್ ಈಗ ಟೈಮ್ ಆಗಿದೆ 9:30. ನಾನೇನು ಮಾಡ್ತಿದ್ದೀನಿ ಅಂತ ನಿಮ್ಗೆ ಆಮೇಲೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ಮಾತು, ಅದೇನಂದರೆ ಆ್ಯಕ್ಚುಲಿ ನಾವು ಎವ್ರಿ ವೀಕೆಂಡ್ ಏನು ಮಾಡ್ತೀವಿ ಅಂದರೆ, ನಾರ್ಮಲಿ ನಾನು ವೀಕ್ ಡೇಸಲ್ಲೆಲ್ಲ 5 ಮ್ಯಾಕ್ಸಿಮಮ್ 5:30 ಎದ್ದೊಳ್ತೀನಿ. ಬಟ್ ಸ್ಯಾಟರ್ಡೆ ಸಂಡೆ ನಾನು ಲೇಟಾಗಿ ಎದ್ದೊಳ್ತೀನಿ, ಬಿಕಾಸ್ ಅವತ್ತು ಆರಾಧ್ಯಕ್ಕೆ ಸ್ಕೂಲ್ ಇರಲ್ಲ. ಸೊ ಏನು ಪ್ರೆಷರ್ ಆದರೆ ಇರಲ್ಲ ಟೈಮ್ ಒಳಗಡೆ ಎಲ್ಲ ಆಗೋಗ್ಬೇಕಂತ. ಸೊ ನಾರ್ಮಲಿ ನಾನು ಅವತ್ತು ಲೇಟಾಗಿ ಎದ್ದು ನಾನು ಆನಂದ್ ಮಾರ್ನಿಂಗ್ ಸ್ವಲ್ಪ ಹೊತ್ತು 1-2 ಅವರ್ಸ್ ಮಾತಾಡ್ಕೊಂತ ಇರ್ತೀವಿ. ಆ್ಯಂಡ್ 9:30 ನಾವು ರೆಡಿಯಾಗಿ ಟಿಫಿನ್ ತಿನ್ನಕ್ಕೆ ಹೋಗ್ತೀವಿ. ಅದು ನಾರ್ಮಲ್ ವೀಕೆಂಡ್ ಪ್ರೊಸೀಜರು. ಆ್ಯಂಡ್ ಆ್ಯಕ್ಚುಲಿ ಎವ್ರಿ ವೀಕೆಂಡ್ ಆದರೆ ಹೋಗಲ್ಲ, ಮಂತ್ಲಿ ಟ್ವೈಸ್ ಆರ್ ಒನ್ಸ್ ಹೋಗ್ತೀವಿ. ಅಟ್ಲೀಸ್ಟ್ ಬ್ರೇಕ್ಫಾಸ್ಟ್ಗೆ ಹೋಗಿಲ್ಲ ಅಂದ್ರೂ ನಾವು ಇವ್ನಿಂಗ ಎಲ್ಲಿಗಾರು ಹೊರಗಡೆ ಹೋಗ್ತೀವಿ, ಇಲ್ಲ ಎಲ್ಲಿಗೆ ಹೋಗಿಲ್ಲ ಅಂದ್ರೂ ಅಟ್ಲಾಸ್ಟ್ ನಾವು ಸ್ನ್ಯಾಕ್ಸ್ ತಿನ್ನಕ್ಕಾರು ಹೋಗ್ತೀವಿ. ಅದು ನಮ್ಮ ವೀಕೆಂಡ್ ಪ್ರೊಸೀಜರು. ಬಟ್ ಈ ವೀಕೆಂಡ್ ಏನಾಯಿತು ಅಂದರೆ, ಆನಂದ್ಗೆ ಸ್ಯಾಟರ್ಡೆ ಸಂಡೆ ಸಮ್ ಕೋರ್ಸ್ ಇತ್ತು. ಸೊ ಅವ್ರು ಮಾರ್ನಿಂಗ್ 6:00 ಎದ್ದು ಅವರು BTM 11 7 ಇರಬೇಕು. ಸೊ ಇಲ್ಲಿ ಮ್ಯಾಕ್ಸಿಮಮ್ 6:30 ಬಿಡ್ತಾಯಿದ್ರು. ಸೊ ಈ ವೀಕೆಂಡ್ ಹಿಂಗೆ ಆಯಿತು ನನಗೆ. ಯಾಕೋ ಈ ವೀಕೆಂಡ್ ನಾರ್ಮಲ್ ಆನಂದ್ ಹತ್ರ ಟೈಮ್ ಸ್ಪೆಂಡ್ ಮಾಡಿಲ್ಲ ಅನ್ನಿಸ್ತು. ಇದು ನಾರ್ಮಲಿ ನಮ್ಮ ಲಾಸ್ಟ್ ಅದೇ ನಿನ್ನೆ ಮೊನ್ನೆ ಹಂಗೆ ನಮ್ಮ ವೀಕೆಂಡ್ ಆಯಿತು. ಆ್ಯಸ್ ಯೂಶ್ವಲ್ ನಾನು ಇವತ್ತು ಮಾರ್ನಿಂಗ್ 5:00 ಎದ್ದೆ, ಎದ್ದು ಜಿಮ್ಗೆ ಹೋಗಿ ಬಂದೆ, ಕಸ ಗುಡಿಸಿ ಪಾತ್ರೆ ಎಲ್ಲ ತೊಳೆದು ಎಲ್ಲನೂ ಆಲ್ಮೋಸ್ಟ್ ಮನೆ ಕೆಲಸ ಆದರೆ ಆಗಿತ್ತು. ಇನ್ನು ಜಸ್ಟ್ ಅಡುಗೆ ಕೆಲಸ ಇತ್ತು. ಆ್ಯಂಡ್ ನಾನು ಅನನ್ಗೆ ಟೀ ಮಾಡಿಕೊಟ್ಟೆ. ಇವತ್ತು ಆರಾಧ್ಯ ಒಂದು 10 ಮಿನಿಟ್ಸ್ ಲೇಟಾಗಿ ಎದ್ದೊಳಿದ್ಲು. ಸೊ ನಾನು ಅನನ್ಗೆ ಟೀ ಕೊಟ್ಟು ಒಂದು 10 ಮಿನಿಟ್ಸ್ ನಾವಿಬ್ಬರು ಮಾತಾಡ್ತಾ ಇದ್ವಿ. ಆಮೇಲೆ ನಾನು ಆ 10 ಮಿನಿಟ್ಸ್ ಆದಮೇಲೆ ಅಡುಗೆ ಮಾಡೋಕ್ಕೆ ಹೋಗಬೇಕು. ಬಟ್ ನನಗೆ ಮನಸ್ಸೇ ಬರ್ತಾ ಇದ್ದಿಲ್ಲ ಅಡುಗೆ ಮಾಡೋಕ್ಕೆ ಹೋಗೋಕ್ಕೆ. ಬಿಕಾಸ್ ನನಗೆ ಆನಂದ್ ಹತ್ರ ಕೂತ್ಕೊಂಡು ಆ ಥರನೇ ಮಾತಾಡ್ಬೇಕನ್ನಿಸ್ತು. ಎದ್ದೋಗೋಕ್ಕೆ ಮನಸ್ಸಾದರೆ ಇದ್ದಿಲ್ಲ. ಆ್ಯಂಡ್ ಸೇಮ್ ನಮ್ಮ ಹಸ್ಬೆಂಡ್ಗೂ ಹಂಗೆ ಫೀಲ್ ಆಯಿತು, ಇಬ್ಬರು ಮಾತಾಡ್ಕೊತಿರ್ಬೇಕು ಅನ್ನಿಸ್ತು. ಸೊ ಫೈನಲಿ ನಾವು ಇನ್ನು ಫಸ್ಟ್ ಥಿಂಗ್ ನಾವು ಹಂಗೆ ಕುತ್ಕೊಂಡು ಮಾತಾಡ್ಬೇಕಂದ್ರೆ ಆರಾಧ್ಯ ಸ್ಕೂಲ್ ಬಂಕ್ ಮಾಡಲೇಬೇಕು. ಆ್ಯಂಡ್ ನಾರ್ಮಲಿ ನಾನು ಯಾವತ್ತು ಆರಾಧ್ಯ ಸ್ಕೂಲ್ ಆದರೆ ಮಿಸ್ ಮಾಡಿಲ್ಲ. ಅವಳು ಸ್ಕೂಲ್ ಮಿಸ್ ಮಾಡಿಲ್ಲ ಅಂದರೆ ಎಜುಕೇಷನ್ಗೋಸ್ಕರ ಅಂತಲ್ಲ, ಅವಳು ಸ್ಕೂಲಲ್ಲಿ ಹೋಗಿ ಎಂಜಾಯ್ ಮಾಡ್ತಾಳೆ. ಅವಳು ಪ್ಲೇ ಗ್ರೂಪ್ ಅಲ್ಲ, ಸೊ ಅಲ್ಲಿ ಅಷ್ಟು ಓದಿಸೋದು ಅದೇನು ಇರಲ್ಲ. ಅವ್ರನ್ನ ಆಟ ಆಡಿಸ್ತಾರೆ ಸ್ಕೂಲಲ್ಲಿ, ಸೊ ಅವಳು ಎಂಜಾಯ್ ಮಾಡ್ತಾಳೆ ಅಂತ ನಾನು ಯಾವತ್ತು ಎಷ್ಟು ಬ್ಯುಸಿ ಇದ್ರೂ ಇಲ್ಲ ನನಗೆ ಹುಷಾರಿಲ್ಲ ಅಂದ್ರೂ ನಾನು ಅವಳ ಸ್ಕೂಲ್ಗಾದ್ರೆ ಕಳಿಸ್ತೀನಿ ನಾರ್ಮಲಿ. ಆ್ಯಂಡ್ ಎಕ್ಸ್ಪೆಷಲಿ ಈ ಟೈಮಲ್ಲಾದ್ರೆ ನಾನು ಶೋರ್ ಕಳಿಸ್ತೀನಿ, ಬಿಕಾಸ್ ಅವಳದು ಅವಳದು ಡ್ಯಾನ್ಸ್ ಪ್ರಾಕ್ಟಿಸ್ ಕ್ಲಾಸ್ ಸಾರಿ ಅವಳ ಸ್ಕೂಲಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ. ಅವ್ರದ್ದು March 8 ಸ್ಕೂಲ್ ಆ್ಯನಿವಲ್ ಡೇ ಇದೆ. ಸೊ ನಾನು ಮಿಸ್ ಮಾಡೋಕ್ಕಾದ್ರೆ ಅಸಲು ಇಷ್ಟ ಇದ್ದಿಲ್ಲ ಇವತ್ತು ಆರತ್ತೆ ಸ್ಕೂಲ್ ಮಿಸ್ ಮಾಡಿಸೋಕೆ. ಬಟ್ ನಂಗೆ ಗೊತ್ತಿಲ್ಲ, ನನ್ನ ಮನ್ಸಾರು ಇವತ್ತು ನನ್ನ ಮಾತು ಕೇಳ್ತಾ ಇದ್ದಿಲ್ಲ, ನನಗೆ ಆನಂದ ಹತ್ರ ಸ್ಪೆಂಡ್ ಮಾಡ್ಬೇಕನ್ನಿಸ್ತು. ಸೊ ಇವತ್ತಿನ ಆರಾಧ್ಯ ಸ್ಕೂಲಿಗೆ ಬಂಕ್ ಮಾಡಿಸಿ ಈಗ ನಾವು ಹೋಗ್ತಾ ಇದ್ದೀವಿ ಬ್ರೇಕ್ಫಾಸ್ಟ್ಗೆ. ಆ್ಯಂಡ್ ನೀವು ಒಂದ್ಸಲ ಟ್ರೈ ಮಾಡಿ, ಯಾವಾಗಲೂ ಲಂಚ್ಗೆ ಡಿನ್ನರ್ಗೆ ಒಂದೇ ಹೊರಗಡೆ ಹೋಗೋದಲ್ಲ, ಯಾವಾಗಾದ್ರು ಬ್ರೇಕ್ಫಾಸ್ಟ್ಗೂ ಹೊರಗಡೆ ಹೋಗಿ ಫೀಲ್ ತುಂಬ ಚೆನ್ನಾಗಿರುತ್ತೆ. ನಾವು ನಾರ್ಮಲಿ ರೆಗ್ಯುಲರಾಗಿ ನಾವು ಬ್ರೇಕ್ಫಾಸ್ಟಸ್ಗೂ ಹೊರಗಡೆ ಹೋಗ್ತೀವಿ. ಸೊ ಇವತ್ತು ನಾವು ಬ್ರೇಕ್ಫಾಸ್ಟ್ಗೆ ಹೋಗೋಕ್ಕೆ ಇದೊಂದು ರೀಸನ್ನು. ಸೊ ಇದನ್ನು ನಾನು ಡೈರೆಕ್ಟ್ ಹೇಳಿಲ್ಲ, ಹಿಂಗೆ ಸುತ್ತಿ ಸುತ್ತಿ ಹೇಳಿದೆ ನಿಮಗೆ. ಸೊ ಇವತ್ತು ಬ್ರೇಕ್ಫಾಸ್ಟ್ಗೆ ಹೋಗಿ ನಾವು ಹಾಗೆಯೇ ಸ್ವಲ್ಪ ನನಗೆ ಬ್ಯಾಂಕಲ್ಲಿ ಕೆಲಸ ಇದೆ. ಸೊ ಬ್ಯಾಂಕ್ ಕೆಲಸ ಮುಗಿಸಿ ಅದಾದಮೇಲೆ ಸೆಂಟ್ರಲ್ಗೆ ಹೋಗಬೇಕು. ನಾವು ಮಾರತ್ತಳ್ಳಿ ಹತ್ರ ಇರೋ ಔಟರ್ ರಿಂಗ್ ರೋಡಲ್ಲಿರೋ ಶ್ರೀ ಉಡುಪಿ ಪಾರ್ಕ್ಗೆ ಬಂದಿದ್ವಿ. ಸೊ ಆರಾಧ್ಯ ವಡ ಬೇಕಂದ್ಲು, ಸೊ ಅವಳು ಅದಕ್ಕೆ ವಡ ಸಾಂಬಾರು ತೊಗೊಂಡ್ಲು. ಆ್ಯಂಡ್ ನಾನು ಆನಂದ್ ಪೂರಿ ತೊಗೊಂಡ್ವಿ. ಪೂರಿ ತೊಗೊಂಡಾದಮೇಲೆ ನಾವು ಚಾಕ್ಲೇಟ್ ಮಿಲ್ಕ್ ಶೇಕ್ ತೊಗೊಂಡ್ವಿ. ಆ್ಯಕ್ಚುಲಿ ಅಲ್ಲಿಗೆ ಹೊಟ್ಟೆ
ಫುಲ್ಲಾಗಿತ್ತು. ಬಟ್ ನನಗೆ ಏನಾಯ್ತು ಅಂದರೆ, ಈಗ ಆಲ್ಮೋಸ್ಟ್ ರಥಸಪ್ತಮಿ ಆದಾಗಿನಿಂದ ಬಿಸಿಲು ಜಾಸ್ತಿ ಆಗಿದೆಲ್ಲ, ಇದು ಪೂರಿ ಡೀಪ್ ಫ್ರೈ ತಿಂದಾಗಿನಿಂದ ಫುಲ್ ಹೊಟ್ಟೆ ತಿರ್ಗಿಸ್ದಂಗೆ ಆಗ್ತಾಯಿತ್ತು. ಸೊ ಅದಕ್ಕೆ ಏನಾದ್ರು ಕೂಲಾಗಿರೋದು ತೊಗೊಳ್ಬೇಕನ್ನಿಸ್ತು. ಸೊ ಅದಕ್ಕೆ ನಾವು ಚಾಕ್ಲೇಟ್ ಮಿಲ್ಕ್ ಶೇಕ್ ತೊಗೊಂಡ್ವಿ. ಆ್ಯಂಡ್ ಆರಾಧ್ಯ ಚಾಕ್ಲೇಟ್ ಮಿಲ್ಕ್ ಶೇಕ್ನ ಫುಲ್ ಎಂಜಾಯ್ ಮಾಡ್ಕೊಂಡು ಕುಡಿದ್ಲು. ಸೊ ನಾವು ಬ್ಯಾಂಕ್ ಕೆಲಸ ಮುಗಿಸ್ಕೊಂಡು ಈಗ ಆಲ್ಮೋಸ್ಟ್ ಟೈಮ್ ಆಗಿದೆ 3:30. ಸೊ ಈಗ ನಾವು ಬಂದಿದ್ವಿ ಸೆಂಟ್ರಲ್ ಮಾಲ್ಗೆ, ಬೆಳಂದೂರು ಹತ್ರ ಇರೋ ಸೆಂಟ್ರಲ್ ಮಾಲ್ಗೆ. ಯಾಕೆ ಸೆಂಟ್ರಲ್ ಮಾಲ್ಗೆ ಬಂದಿದ್ದೀನಿ ಅಂದರೆ, ಆ್ಯಕ್ಚುಲಿ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ, ಲಾಸ್ಟ್ ಟೈಮ್ ಸೆಂಟ್ರಲಲ್ಲಿ ಆಫರ್ ಇತ್ತು, 3,000 ಪರ್ಚೇಸ್ ಮಾಡಿದರೆ 1,500 ಕ್ಯಾಶ್ ಬ್ಯಾಕ್ ಇದೆ ಅಂತ. ಸೊ ಈ ಮಂತ್ ಅವ್ರು ನನಗೆ 300 ರುಪೀಸ್ ಕ್ಯಾಶ್ ಬ್ಯಾಕ್ ಕೊಟ್ಟಿದ್ದಾರೆ. ಸೊ ನಾನು 300 ರುಪೀಸ್ಗೆ ಇಲ್ಲಿ ಏನಾದರೂ ಪರ್ಚೇಸ್ ಮಾಡಬೇಕಂತ ಬಂದಿದ್ದೀನಿ. ಇಲ್ಲಿ ನಾನು ತೊಗೊಂಡೆ ಲಿಪ್ಸ್ಟಿಕ್ ತೊಗೊಂಡೆ, ಲೋಟಸ್ ಬ್ರ್ಯಾಂಡ್ದು. ಸೊ ಆ ಲಿಪ್ಸ್ಟಿಕ್ನ ನಾನು ನಮ್ಮ ಅಕ್ಕನಿಗೆ ಗಿಫ್ಟ್ ಮಾಡ್ಬೇಕು ಅನ್ಕೊತ ಇದ್ದೀನಿ. ವೆಲ್ಕಮ್ ಬ್ಯಾಕ್. ಸೊ ಈಗ ಟೈಮ್ ಆಗಿದೆ 8:30. ಜಸ್ಟ್ ನಾನು ಈಗ ತಾನೇ ಚಿಕನ್ ಫ್ರೈ ಮಾಡಿದ್ದೀನಿ, ಒಂದು ಸಿಂಪಲ್ ಚಿಕನ್ ಫ್ರೈ. ಅದು ಯಾವ ಥರ ಮಾಡ್ಬೇಕನ್ನೋದು ನಾನು ವೀಡಿಯೋ ಮಾಡೋಕ್ಕಾದ್ರೆ ಆಗಿಲ್ಲ, ಬಟ್ ನಾನು ಜಸ್ಟ್ ಒಂದು ಪಿಕ್ಕಿಗೆ ಆ್ಯಡ್ ಮಾಡ್ತೀನಿ, ನೀವು ನೋಡಿ. ಇನ್ನು ಈಗ ಚಪಾತಿ ಮಾಡಬೇಕು. ಚಪಾತಿ ಮಾಡೋಕ್ಕಿಂತ ಮುಂಚೆ ಒಂದ್ಸರಿ ನಿಮ್ಮ ಹತ್ರ ಮಾತಾಡೋಣ ಅಂತ ಈಗ ಮತ್ತೆ ಬಂದೆ. ಸೊ ಮತ್ತೆ ಇವತ್ತು ದಿನ ಎಲ್ಲ ಚೆನ್ನಾಗಿ ಹೋಯಿತು, ಬಟ್ ಏನಂದರೆ ಸ್ವಲ್ಪ ಬ್ಯಾಂಕಲ್ಲೇ ನಾವು ಅಂದ್ಕೊಂಡ್ಕಿಂತ ಸ್ವಲ್ಪ ಜಾಸ್ತಿ ಟೈಮೇ ತೊಗೊಂತು. ನಾವು ಹಾಫ್ ಆನ್ ಅವರ್ ಆಗುತ್ತೆ ಅಂದ್ಕೊಂಡಿದ್ವಿ, ಬಟ್ ಅಲ್ಲಿ ಮೋರ್ ದೆನ್ 2-2.5 ಅವರ್ಸ್ ಆಯಿತು ಬ್ಯಾಂಕಲ್ಲೇ. ಆ್ಯಕ್ಚುಲಿ ನಾವೇನು ಅಂದ್ಕೊಂಡಿದ್ವಿ, 10:30 ಹೋಗ್ತೀವಿ, 11:00 ಬ್ಯಾಂಕಲ್ಲಿ ಕೆಲಸ ಆಗುತ್ತೆ. ಸೊ 11:00 ಸೆಂಟ್ರಲ್ಗೆ ಹೋಗ್ಬೋದು ಅಂತ ನಾವು ಅಂದ್ಕೊಂಡಿದ್ವಿ, ಬಟ್ ಬ್ಯಾಂಕಲ್ಲೇ ಆಲ್ಮೋಸ್ಟ್ 1:30 ಆಯಿತು. ಇನ್ನು 1:30 ಸೆಂಟ್ರಲ್ಗೆ ಹೋದ್ರೆ ಊಟಕ್ಕೆ ಲೇಟ್ ಆಗುತ್ತೆ ಆರಾಧ್ಯಕ್ಕಂತ. ಸೊ ನಾವು ಮನೆಗೆ ಬಂದು ಸಿಂಪಲಾಗಿ ಲೆಮನ್ ರೈಸ್ ಮಾಡಿಕೊಂಡು, ಲೆಮನ್ ರೈಸ್ ತಿಂದು ಆರಾಧ್ಯನೂ ನಾವು ಮಲಗಿಸಿ ಅದಾದಮೇಲೆ ಅವ್ರು ಸೆಂಟ್ರಲ್ಗೆ ಹೋದ್ವಿ. ನಾರ್ಮಲ್ ಆದರೆ ಇವತ್ತು ಆಪ್ಷನ್ ಇದ್ದಿಲ್ಲ ಸೆಂಟ್ರಲ್ಗೆ, ನಾರ್ಮಲ್ ಆದರೆ ಹೋಗ್ತಾ ಇದ್ದಿಲ್ಲ, ನಾನು 3 ಆಗಿದೆ ಅಂತ. ಬಟ್ ಏನು ಮಾಡಬೇಕು, ಅದು ಫ್ಯೂಚರ್ ಪೇ ವ್ಯಾಲೆಟ್ ನಂದು 28 ಎಕ್ಸ್ಪೈರ್ ಆಗಿಬಿಡುತ್ತೆ ಫೆಬ್ರವರಿ ಮಂತದು. ಅದು ಕ್ರೆಡಿಟ್ ಆಗಿ ಆಲ್ಮೋಸ್ಟ್ 20 ಡೇಸ್ ಮೇಲೇ ಆಗಿತ್ತು, ಬಟ್ ನಾನು ಊರಿಗೆ ಅಂತೆ ಇನ್ನೊಂದು ವೀಕೆಂಡ್ ಆನಂದ್ ಇದ್ದಿಲ್ಲ. ಸೊ ಆ ಥರ ಪೋಸ್ಟ್ಪೋನ್ ಆಯಿತು. ಇನ್ನು ಇವತ್ತು ಆಪ್ಷನ್ ಇಲ್ಲ, ಕಂಪಲ್ಸರಿ ಇವತ್ತೇ ಹೋಗ್ಬೇಕಾಗಿತ್ತು. ಇನ್ನು ನಾಳೆಯಿಂದ ಅಬ್ವಿಯಸ್ಲಿ ನಿಮಗೆ ಬೆಂಗಳೂರು ಟ್ರಾಫಿಕ್ ಗೊತ್ತಲ್ಲ, ತುಂಬ ಇರುತ್ತೆ. ಆನಂದ್ಗೆ ವೀಕ್ ಆಫ್ ಇವತ್ತು ಮಾತ್ರ ಇರೋದು. ಸೊ ಅದಕ್ಕಿಂತ ನಾವು ಸೆಂಟ್ರಲ್ಗೆ ಹೋಗಿದ್ವಿ. ಸೆಂಟ್ರಲಲ್ಲಿ ನಾನು ಲೋಟಸ್ ಬ್ರ್ಯಾಂಡ್ದು ಲಿಪ್ಸ್ಟಿಕ್ ತೊಗೊಂಡೆ, ನೋಡಿ ಇದೆ. ಇದು ನಾನು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ ತುಂಬ ದಿನದಿಂದ, ಚೆನ್ನಾಗಿದೆ ಲಿಪ್ಸ್ಟಿಕ್ಕು. ಇದು ಮಾಯಿಶ್ಚರೈಸರ್ ಕೂಡ ಇರುತ್ತೆ, ಎಕ್ಸ್ಟ್ರಾ ನಾವು ಲಿಪ್ ಬಾಮ್ ಮೀನ್ ಹಚ್ಚೋದೇನು ಬೇಕಾಗಿರಲ್ಲ. ನೋಡಿ, ನನ್ನ ಹತ್ರ ಆಲ್ರೆಡಿ ರೆಡ್ ಶೇಡ್ ಇತ್ತು, ಸೊ ಈಗ ನಾನು ತೊಗೊಂಡಿದ್ದೀನಿ ಪಿಂಕ್ ಶೇಡ್. ಸೊ ನೋಡಿ, ಪಿಂಕ್ ಶೇಡ್ ತೊಗೊಂಡಿದ್ದೀನಿ. ಸೊ ನೀವು ಯಾರಾದ್ರೂ ಲಿಪ್ಸ್ಟಿಕ್ ತೊಗೊಳ್ಬೇಕಂದ್ರೆ ಈ ಬ್ರ್ಯಾಂಡೆಲ್ಲ ಚೆನ್ನಾಗಿರುತ್ತೆ. ಜಸ್ಟ್ ಇದು 295 ರುಪೀಸು. ಆ್ಯಂಡ್ ನಿಮ್ಮ ಹತ್ರ ಲಿಪ್ಸ್ಟಿಕ್ ಇಲ್ಲ, ಫಸ್ಟ್ ಟೈಮ್ ತೊಗೊಂಡಿದ್ದೀರಾ ಅಂದರೆ ರೆಡ್ ಕಲರ್ ಶೇಡ್ ತೊಗೊಳ್ಳಿ. ನಾನು ನಿಮ್ಗೆ ಬೇಕಿರೋ ನೆಕ್ಸ್ಟ್ ವ್ಲಾಗಲ್ಲಿ ಯಾವಾಗಾದ್ರೂ ಹೇಳ್ತೀನಿ, ಇಲ್ಲ ನೀವು ನನಗೆ ಕಾಮೆಂಟ್ ಮಾಡಿ ರೆಡ್ ಶೇಡಲ್ಲಿ. ನಾನು ಅದರದ್ದು ಕೋಡ್ ಕೂಡ ಹೇಳ್ತೀನಿ, ಅದು ಚೆನ್ನಾಗಿರುತ್ತೆ. ಇವಾಗ ಟ್ರೆಂಡ್ ಆದರೆ ರೆಡ್ ಕಲರೇ ಹೋಗ್ತಾ ಇದೆ. ಸೊ ಜಸ್ಟ್ ನಾನು ನಿಮ್ಗೆ ತೋರಿಸೋಣ ಅಂತ ತೋರಿಸಿ, ಇದು ಲೋಟಸ್ ಬ್ರ್ಯಾಂಡು. ಸೊ ನಾವು ಸೆಂಟ್ರಲಲ್ಲಿ ಲಿಪ್ಸ್ಟಿಕ್ ತೊಗೊಂಡ್ವಿ. ಆ್ಯಂಡ್ ರಿಯಲಿ ನನಗೆ ಫ್ಯೂಚರ್ ಪೇ ಆ್ಯಪ್ ರಿಯಲಿ ಇಷ್ಟ, ಏನು ಕಂಡೀಷನ್ಸ್ ಇರಲ್ಲ. ಈಗ 300 ರುಪೀಸ್ ಯೂಸ್ ಮಾಡಬೇಕಂದ್ರೆ ನೀವು 300 ರುಪೀಸ್ ಏನಾದರೂ ಪರ್ಚೇಸ್ ಮಾಡಬೇಕು, ಆ ಥರ ಏನು ಕಂಡೀಷನ್ಸ್ ಇಲ್ಲ. ಜಸ್ಟ್ ನಾವು ಯಾವ್ದು ಬೇಕಾದ್ರೂ ತೊಗೊಳ್ಬೋದು, ಜಸ್ಟ್ ಅವ್ರು ಅದಕ್ಕೆ ಅಮೌಂಟ್ ಕಟ್ ಮಾಡ್ತಾರೆ ಫ್ಯೂಚರ್ ಪೇದಲ್ಲಿ. ನಮ್ಗೆ ಎಷ್ಟು ಅಮೌಂಟ್ ಇದೆ ಅಷ್ಟು ಕಟ್ ಮಾಡ್ತಾರೆ. ಈಗ ನನ್ನದು ಫ್ಯೂಚರ್ ಪೇಯಲ್ಲಿ 300 ರುಪೀಸ್ ಇತ್ತು. ನಾವು ಇನ್ನೊಂದು ಪರ್ಫ್ಯೂಮು ತೊಗೊಂಡಿದ್ವಿ, ಸಮ್ 500 ಬಿಲ್ ಆಯಿತು, ಅವ್ರು -300 ಮಾಡಿದರು. ಕಂಪಲ್ಸರಿ ನೀವು 1,000 ಬಿಲ್ ಮಾಡಿದ್ರೇ ನಾವು ಈ 300 ರುಪೀಸ್ ಕಟ್ ಮಾಡ್ತೀವಿ, ಆ ಥರ ಎಲ್ಲ ಏನು ಕಂಡೀಷನ್ಸ್ ಆದರೆ ಇಲ್ಲ. ಸೊ ನನಗೆ ಈ ಆಫರ್ ರಿಯಲಿ ತುಂಬ ಇಷ್ಟ, ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಇದ್ರೂ ನಾನು ನಿಮ್ಗೆ ಹೇಳ್ತೀನಿ.
ಸೊ ಮತ್ತೆ ಮತ್ತೆ ಇನ್ನೇನು, ಬೆಳಗ್ಗೆ ಎಲ್ಲ ತುಂಬ ಚೆನ್ನಾಗಿತ್ತು. ಇವತ್ತು ನಮ್ಮ ಬ್ರೇಕ್ಫಾಸ್ಟ್ಗೆ ಹೋಗಿದ್ವಲ್ಲ, ಒಂದು ರಿಲ್ಯಾಕ್ಸ್ ಮೋಡ್ ಬಂತು. ಲೈಕ್ ಹೇಳ್ತಿದ್ದೀನಲ್ಲ, ಒಂದು ಹಾಫ್ ಆನ್ ಅವರ್ ಒನ್ ಅವರ್ ರಿಲ್ಯಾಕ್ಸ್ ಆಗೋದು ನಮಗೆ ಒಂದು ವಾರ ಅದೊಂದು ಒಳ್ಳೆ ಪುಸ್ತಕ ಕೊಡ್ತೀವಿ. ನಾವು ಅವಾಗ ಏನು ರಿಲ್ಯಾಕ್ಸ್ ಆಗ್ತೀವಿ, ಅವಾಗ ಒಂದು ಎನರ್ಜಿ ಏನು ಬರುತ್ತೆ ಅದು ನಮಗೆ ಒಂದು ವೀಕ್ ಬೂಸ್ಟ್ ಮಾಡೋ ಥರ ಇರುತ್ತೆ. ಸೊ ನಾನು ರಿಯಲಿ ಇವತ್ತು ಮಾರ್ನಿಂಗ್ ಎಲ್ಲ ಸ್ವಲ್ಪ ಗಿಲ್ಟ್ ಇತ್ತು, ಹೋಟೆಲ್ಗೆ ಹೋಗೋವರೆಗೂ ಇತ್ತು, ಅಯ್ಯೋ ಆರಾಧ್ಯ ಸ್ಕೂಲ್ ಮಿಸ್ ಮಾಡಿಸಿದೆಲ್ಲ, ಆರಾಧ್ಯ ಸ್ಕೂಲ್ ಮಿಸ್ ಮಾಡಿದ್ದೆಲ್ಲ ಅಂತ. ಬಟ್ ಒಂದ್ಸಾರಿ ಹೋದ್ಮೇಲೆ ಅಲ್ಲಿ ಫೀಲ್ ಬಂದಮೇಲೆ ರಿಯಲಿ ಚೆನ್ನಾಗಿತ್ತು ಇವತ್ತು ಡೇ. ಮತ್ತು ಈವನ್ ಸ್ವಲ್ಪ ಆದರೆ ಟಯರ್ಡ್ ಆಗಿದ್ವಿ, ಬಿಸಿಲು ಜಾಸ್ತಿ ಆಗಿಬಿಟ್ಟಿದೆ ಅಲ್ಲ, ರಕ್ತ ಸಪ್ತಮಿ ಆದಾಗಿನಿಂದ ಬಿಸಿಲು ಜಾಸ್ತಿ ಆಗಿದೆ. ಇವತ್ತು ಹೊರಗಡೆ ಹೋದಾಗ ಬಿಸಿಲು ತಡ್ಕೊಳಕ್ಕೆ ಆಗ್ತಾ ಇದ್ದಿಲ್ಲ ನನಗೆ, ನಂಗೆ ಅದಕ್ಕೆ ಜಾಸ್ತಿ ಇವತ್ತು ಯಾಕೋ ಟಯರ್ಡ್ ಅನ್ನಿಸ್ತು, ಜಾಸ್ತಿ ತಿರ್ಗಕ್ಕಾದ್ರೆ ಆಗಿಲ್ಲ. ಬಟ್ ಓಕೆ, ಸೆಂಟ್ರಲಿಂದ ಬಂದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದರೆ ಸರಿ ಹೋಯಿತು. ಆ್ಯಂಡ್ ಅದೇ ಟೈಮ್ಗೆ ಇವತ್ತು ಆರತ್ಯ ಫ್ರೆಂಡ್ ಅನಿಶ್ ಬಂದಿದ್ದರೆ, ಅವರು ಮೇಲೆ ಹೋಗಿ ಆಟ ಆಡ್ತಾಯಿದ್ರು, ಲೈಕ್ ನಮ್ಮ ಹೂನರ್ ಅಂತ ಅವ್ರ ಮನೇಲಿ ಆಟ ಆಡ್ತಾಯಿದ್ರು. ಸೊ ಅವಾಗ ನಮ್ಗೆ ಒನ್ ಅವರ್ ಟೈಮ್ ಸಿಕ್ತು ರಿಲ್ಯಾಕ್ಸ್ ಆಗೋಕ್ಕೆ. ಸೊ ಐ ಆಮ್ ಬ್ಯಾಕ್, ಐ ಆಮ್ ಫ್ರೆಶ್ ಈಗ. ಸೊ ಅದಕ್ಕೆ ಈಗ ನೈಟ್ಗೆ ಚಿಕನ್ ಫ್ರೈ ಮಾಡಿದ್ದೀನಿ, ಈಗ ಚಪಾತಿ ಮಾಡಬೇಕು. ಸೊ ಮತ್ತೆ ಮತ್ತೆ ಓಕೆ, ನೀವು ಬ್ಲಾಗ್ನಾದ್ರೆ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಸೊ ಬಾಯ್, ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡೋಣ. ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಕೆಳಗಡೆ ರೆಡ್ ಕಲರ್ ಬಟನ್ನು ಅದ್ರ ಪಕ್ಕಕ್ಕೆ ಬೆಲ್ ಐಕನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಸೊ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಾನು ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣ. ಸೊ ಬಾಯ್.